ಡಿಬೋಸ್ ದರ್ಶನ್ ಅವರನ್ನಂತೂ ಒಂದು ಸಮಸ್ಯೆ ಬಿಡ್ತಾನೆ ಇಲ್ಲ. ಕಳೆದ ಬರುವಷ್ಟೇ ಉಲಿ ಉಗ್ರಿನ ಪ್ರಕರಣದಲ್ಲಿ ಅವರ ಮೇಲೆ ಒಂದು ದಾಳಿ ಕೂಡ ಮಾಡಿದ್ರು, ಅಂದ್ರೆ ಸರ್ಚಿಂಗ್ ಎಲ್ಲವನ್ನು ಕೂಡ ಮಾಡಿದ್ರು. ಇದೀಗ ಮತ್ತೊಮ್ಮೆ ಡಿಬೋಸ್ ದರ್ಶನ್ ಅವರ ವಿರುದ್ಧ ಒಂದು ಸೌಂಡ್ಗಳು ಕೂಡ ಕೇಳಿ ಬರುತ್ತಿದೆ. ಇದೀಗ ಡಿಬೋಸ್ ದರ್ಶನ್ ಅವರ ಮೇಲೆ FIR ದಾಖಲಾಗಿದೆ, ಅದು ಒಂದು ಮಹಿಳಾ ಪೊಲೀಸ್ ಕಂಪ್ಲೇಂಟ್ ಅನ್ನು ಕೊಟ್ಟಿರೋದು. ಸೊ ಏನಿದು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡೋಣ. ರಾಜರಾಜೇಶ್ವರಿ ನಗರದಲ್ಲಿ ಒಂದು ಪೊಲೀಸ್ ಪ್ರಕರಣ, ಒಂದು ಕೇಸ್ಗಳು ಕೂಡ ದಾಖಲಾಗಿದೆ. ಚಾಲೆಂಜಿಂಗ್ ಸ್ಟಾರ್ ಡಿಬೋಸ್ ದರ್ಶನ್ ಅವರ ಹತ್ರ ಸಿಕ್ಕಾಪಡೆ ನಾಯಿಗಳಿದೆ. ಸೊ ಪ್ರತಿಯೊಬ್ಬರಿಗೂ ಸಹ ಗೊತ್ತೇ ಇದೆ, ಆದರೆ ನಾಯಿಯಿಂದ ಮಹಿಳೆಗೆ ತೊಂದರೆಯಾಗಿದೆ. 3 ದಿವಸಗಳ ಹಿಂದೆ ದರ್ಶನ್ ಅವರ ಮನೆಯ ಮುಂದೆ ಅಮಿತ್ ಜಿಂದಾಲ್ ಎಂಬ ಮಹಿಳೆ ಕಾರನ್ನು ಪಾರ್ಕ್ ಮಾಡಿದ್ರು. ಅಮಿತ್ ಜಿಂದಾಲ್ ಎಂಬ ಮಹಿಳೆ ಕಾರನ್ನು ಡಿಬೋಸ್ ದರ್ಶನ್ ಅವರ ಮನೆಯ ಬಳಿ ಖಾಲಿ ಸೈಟ್ ಇತ್ತಂತೆ, ಅಲ್ಲಿ ನಿಲ್ಲಿಸಿದ್ರಂತೆ. ಕಾರು ತೆಗ್ಗಕ್ಕೆಯಲ್ಲಿ ಹೋಗ್ತಾರೆ, ಒಂದು ಜಾಗದಲ್ಲಿ ನಾಯಿ ಇತ್ತು, ಅದು ಡಿಬೋಸ್ ಅವರಿಗೆ ಸೇರಿದಂಥ ನಾಯಿ. ನಾಯಿಯನ್ನು ಕಟ್ಟಿಯಾಕಿ ಅಂತ ಅಲ್ಲಿ ಕೆಲಸದವ್ರ ಹತ್ರ ಹೇಳ್ತಾರಂತೆ. ಅದಕ್ಕೆ ನಾಯಿಯ ಒಂದು ನೋಡ್ಕೊಳ್ತಿದ್ದಂಥ ವ್ಯಕ್ತಿ ನಿರ್ಲಕ್ಷ್ಯ ಮಾಡ್ತಾರೆ, ನಂತರ ಮಾತಿಗೆ ಮಾತು ಬೆಳೆಯುತ್ತೆ. ಅದೇ ಸಮಯದಲ್ಲಿ ನಾಯಿ ಅವರ ಮೇಲೆ ಎಗರಿ ಕಚ್ಚಿದೆ, ಹೊಟ್ಟೆ ಭಾಗಕ್ಕೆ ಗಾಯ ಆಗಿದೆ. ಬೇಜವಾಬ್ದಾರಿ ತೋರಿದ ವ್ಯಕ್ತಿ ಮತ್ತು ಮನೆಯ ಮಾಲೀಕ ಡಿಬೋಸ್ ದರ್ಶನ್ ಅವರ ವಿರುದ್ಧ FIR ದಾಖಲಾಗಿದೆ. ಎಟು ಆರೋಪಿ ಡಿಬೋಸ್ ದರ್ಶನ್ ಅವರು ಅಂತ ಕೂಡ ತಿಳಿದು ಬಂದಿದೆ. ಯಾವನ ಆರೋಪಿ ನಾಯಿ ನೋಡ್ಕೋತಾ ಇದ್ರಲ್ಲ, ಅಂದ್ರೆ ಡಿಬೋಸ್ ಮನೆಯ ಕೆಲಸದವರು ಅವರು ಅಂತ ಹೇಳಲಾಗಿದೆ. ಈ ಒಂದು ವಿಚಾರವಾಗಿ ಡಿಬೋಸ್ ದರ್ಶನ್ ಅವರು ಮತ್ತೊಮ್ಮೆ ಪೊಲೀಸ್ ಮೆಟ್ಟಿರಲೇಬೇಕಾಗಿದೆ. ಸೊ ಇದ್ರ ಬಗ್ಗೆ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಸೊ ಎಂತೆಂಥ ಕೇಸ್ಗಳು ನೋಡಿ ಡಿಬೋಸ್ ದರ್ಶನ್ ಅವರ ಹುಡ್ಕೊಂಡು ಬರುತ್ತೆ. ಡಿಬೋಸ್ ದರ್ಶನ್ ಅವರು ಸುಮ್ಮನೆ ಇದ್ರು ಒಂದು ಕೇಸ್ಗಳು ಸುಮ್ಮನೆ ಇರೋಲ್ಲ, ಏನಾದರೂ ಒಂದು ನ್ಯೂಸ್ಗಳು ಬರ್ತಾನೆ ಇರುತ್ತೆ. ಇದರ ಕುರಿತು ನೀವೇನಂತೀರ, ನಿಮ್ಮ ಒಂದು ಅನಿಸಿಕೆನ ತಪ್ಪದೆ ತಿಳಿಸಿ. ಆ ನಾಯಿ ನೋಡ್ಕೊಳ್ತಿದ್ದಲ್ಲ ಒಂದು ವರ್ಕರ್, ಆತ ಒಂದು ನಿರ್ಲಕ್ಷ್ಯ ಮಾಡ್ದ. ಸೊ ನಾಯಿಯನ್ನು ಕಟ್ ಹಾಕ್ಬಿಡ್ಬೇಕಾಗಿತ್ತು ಒಂದು ಟೈಮ್ನೊಳಗೆ, ಏನೂ ಆಗ್ತಿರಲಿಲ್ಲ. ಮಹಿಳೆ ಸೈಟಿಗೆ ಕಾರ್ ಹತ್ರ ಹೋಗ್ತಾಳಲ್ಲ, ನಾಯಿ ಅಲ್ಲೇ ಇತ್ತಲ್ಲ, ಇಮಿಡಿಯೇಟ್ ಅದೋಗಿ ಅಟ್ಯಾಕ್ ಮಾಡಿದೆ, ಕಚ್ಚಿಬಿಟ್ಟಿದೆ ಒಡ್ಡೆ ಭಾಗಕ್ಕೆ ಕಚ್ಚಿದೆ. ಇಮಿಡಿಯೇಟ್ ಆಕೆ ಅದು ಆಸ್ಪತ್ರೆಗೆ ಕೂಡ ಹೋಗ್ತಾಳೆ, ಒಂದು ಫಸ್ಟ್ ಏಡ್ ಎಲ್ಲವನ್ನು ಕೂಡ ಮಾಡಿಸ್ಕೊಳ್ತಾಳೆ, ಚಿಕಿತ್ಸೆ ಮಾಡಿಸ್ಕೊಳ್ತಾಳೆ. ನಂತರದಲ್ಲಿ ರಾಜರಾಜೇಶ್ವರಿ ನಗರದ ಒಂದು ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೂಡ ದಾಖಲು ಮಾಡ್ತಾಳೆ.